ಬಿಟ್ಟಿರೋದು ಯಾಕೆ ಸರ್ ಕೈ ಬಿಟ್ಟಿರೋದು ಉತ್ತಮ ಇಲ್ಲ ಸರ್ ಯಾಕೆ ಬಿಟ್ಟಿರೋದು ನೀವು ಅವ್ಗೆ ಕರ್ದಿದ್ದೀವಿ ಸರ್ ನಾವು ಎಲ್ಲೇ ಕರ್ದಿದ್ದೀವಿ ಸರ್ ಅಲ್ಲ ಸರ್ ನೀವು ನೀವು ಎತ್ಕೊಂಡೋಗ ಅಡ್ಮಿನಿಸ್ಟ್ರೇಷನ್ ಕಾರ್ಡ್ ಅಲ್ಲಿ ಹೆಸರು ಕದ್ರ ಹೆಸರು ಎತ್ಕೊಂಡೋಗ ಅಂತ ಅವ್ರು ತಿಳಿಸ್ಬೇಕಾ ಸರ್ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ ತರೋದಲ್ಲ ಸರ್ ಇದು ಈಗ ನಾನು ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಲಾಕ್ ಕಳಿಸ್ಬಿಡ್ತೀನಿ ಅವರು ಎಂ ಪಿ ಸರ್ ಅವರು ಸಂಸದರು ಸಂಸದರು ವಿಚಾರ ತಿಳಿಸ್ಬೇಕಂತ ಹೆಂಗ್ ಏನ್ ಮಾಡ್ತಾ ಇದ್ದೀರಾ ನೀವು ಒಬ್ಬ ಅಧಿಕಾರಿಗಳು ಹೋಗಲಿ ನಿಮ್ಮ ಮನೆ ಕೆಲಸ ಮಾಡ್ತಾ ಇದ್ದೀರಾ ಸಾಹೇಬ್ರು ಮಾತಾಡಿದ್ರೆ ಬೇಡ ಅವ್ರಿಗೆ ಸರ್ ಅವ್ರು ಕೇಳಿದ್ರಿ ಮೀಟಿಂಗ್ ಅಲ್ಲಿ ಇದಾರೆ ಡ್ಯೂಟಿ ಮಾಡೋದಕ್ಕೆ ಇಷ್ಟ ಆಗಿದೆ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ನಡೀರಿ ಏನ್ ಮಾಡಕ್ಕೆ ಒಬ್ಬನ ಸಂಸದನ ಅವಮಾನ ಮಾಡೋದು ಅವ್ರಿಗೆ ನಿಮ್ಗೆ ಬೇಸರ ಮಾಡ್ತಕ್ಕಂಥದ್ದು ಶೋಭೆ ತರತಕ್ಕಂಥದ್ದಲ್ಲ ನಿಮ್ಗೆ ಇದು ಅಲ್ಲ ಗನ್ಮೆನ್ ಕಡೆಯಿಂದ ಫೋನ್ ಮಾಡಿ ಸಾಹೇಬ್ರು ಕೊಡಿ ಅಂತ ಹೇಳಿದೆ ಅವ್ರು ಏನಂತಂದ್ರೆ ಮೀಟಿಂಗ್ ಅಲ್ಲಿ ಇದ್ರೆ ಸಾಹೇಬ್ರು ಸಂದೀಪ್ ಸರ್ ಫೋನ್ ಮಾಡಿ ಅವ್ರು ಕಾರ್ಡ್ ಕೊಟ್ಟಿ ಸಾಹೇಬ್ರಿಗೆ ಈ ತರ ಕಣ್ಣಿಗೆ ತನ್ನಿ ಈ ತರ ಅವ್ರಿಗೆ ತುಂಬಾ ತೊಂದರೆ ಆಗ್ತಿದೆ ಮಳೆ ಸೋರ್ತಾ ಇದೆ ನಾಲ್ಕೇ ನಾಲ್ಕು ರೂಮ್ ಅಷ್ಟೇ ಅದು ಓಪನಿಂಗ್ ಮಳೆ ರೂಮ್ ಆಗ್ಲಿ ಸರ್ಕಾರ ಕಲಿತಾನೆ ನಿಮ್ದಲ್ಲ ನೀವು ಯಾಕೆ ಅವ್ರಲ್ಲ ಎತ್ಕೊಂಡು ಕೊಡ್ಬೇಕಾಗತಕ್ಕಂಥದ್ದು ತಾವಲ್ಲ ತಾವ್ ಅಧಿಕಾರಿಗಳಲ್ಲ ಸರ್ ಗಮನ ತಂದ್ರೆ ಯಾವ್ದೋ ಒಂದು ಕಾರ್ಡ್ ಸರಿ ಮಾಡ್ಬೇಕಲ್ಲ ಮನೆಗೆ ತಪ್ಪಿಸ್ಬೇಕಲ್ಲ ಒಂದು ಕಾರ್ಯಕ್ರಮ ನೀವು ಚಾಪಟ್ ಮಾಡ್ಬೇಕಂತ ಹೇಳಿದ್ರೆ ಸುಮಾರು ಒಂದು 10 ದಿವಸ 8 ದಿವಸ ವಾರ ರೂಪಾಯಿ ತಗೊಳ್ತೀರ ಟೈಮ್ ಅವ್ರ ಏನೋ ಡೆಲ್ಲಿಗೆ ಹೋಗಿದ್ರೆ ಪರವಾಗಿಲ್ಲ ಅವರು ಇಲ್ಲ ಕೋಲಾರದಲ್ಲಿ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಇದ್ದಾರೆ ಈಗ ಎಂ ಎಲ್ ಹತ್ರ ಹೋಗಿ ಮಾತಾಡ್ಕೊಂಡು ಡೇಟ್ ಫಿಕ್ಸ್ ಮಾಡಿರೋದು ಆ ಕ್ಷೇತ್ರದ ಎಂ ಎಲ್ ಹತ್ರ ಎಸ್ ಎನ್ ನಾರಾಯಣಸ್ವಾಮಿ ಅವ್ರ ಹತ್ರ ಮಾತಾಡಿ ನೀವು 4 ದಿವಸ ಆಗಿದೆ ಡೇಟ್ ತಗೊಂಡು 4 ದಿವಸ ಆಗಿದೆ ಎಂ ಪಿ ಮಾತಾಡಿದ್ರ ನೀವು ಸರ್ಕಾರಿ ದುಡ್ಡಲ್ಲ ಅದು 4 ದಿನ ನೀವು ಎಂ ಎಲ್ ಎನ್ ಮಾತಾಡಿ ಡೇಟ್ ತಗೊಂಡಿದ್ದೀರಿ ಎಪ್ಪಿನ ಕೇಳಿ ಡೇಟ್ ತಗೊಂಡಿದ್ರೆ ನಾನೇ ನೀವು ಇವತ್ತೇ ಮಾಡ್ರಿ ಅವರು ಸರ್ ಸರ್ ನಾನು ಹೇಳೋದೇನ್ ಗೊತ್ತಾ ಸರ್ ಈಗ ನೀವು ಎಂ ಎಲ್ ಹತ್ರ ಡೇಟ್ ತಗೊಂಡಿದ್ದೀವಿ ಸರ್ ಎಂ ಎಲ್ ಹತ್ರ ಡೇಟ್ ತಗೊಂಡಿದ್ದೀವಿ ಡಿ ಸಿ ಅವ್ರ ಹತ್ರ ಇಂಥ ಡೇಟ್ ತಗೊಂಡಿದ್ದೀವಿ ಈ ಡೇಟ್ ಕ ನಾವು ಫಿಕ್ಸ್ ಮಾಡಿದ್ದೀವಿ ಸರ್ ತಾವು ಇನ್ವಿಟೇಷನ್ ತಲುಪಿಸ್ತೀವಿ ನೀವು ಆ ಡೇಟ್ ಬರ್ಬೇಕಂತ ಏನಾದ್ರೂ ಮುಂಚಿತವಾಗಿ ಅವ್ರ ಗಮನಕ್ಕೆ ತಂದಿದ್ದೀರಾ ಸರ್ ಸರ್ ಬೇಡ ಬೇಡ ಇನ್ವಿಟೇಷನ್ ನಿನ್ನೆ ಬಂದಿದೆ ಆಯ್ತು ನಾವು ಅದನ್ನು ಒಪ್ಕೊಳ್ತೀವಿ ಒಬ್ಬ ದಲಿತ ಸಂಸದ ಈ ಕ್ಷೇತ್ರದ ಮೀಸಲು ಕ್ಷೇತ್ರದ ಸಂಸದ ನೀವು ಇನ್ವಿಟೇಷನ್ ಆನ್ ಟೈಮ್ ಅವ್ರಿಗೆ ತಲುಪಿಸಿಲ್ಲ ಅಂದ್ರೆ ಏನಂತ ಅವ್ರಿಗೆ ಜನ ನಾವು ಬಿಂಬಿಸ್ತೀವಿ ಹೇಳಿ ದಲಿತರು ಮುಸ್ಲಿಮನ್ರು ಬಹಳ ಅನ್ಯೋನ್ಯವಾಗಿದ್ದೀವಿ ನಾವು ಈ ಜಿಲ್ಲೆನಲ್ಲಿ ಯಾಕಂದ್ರೆ ದಲಿತರದು ಮುಸಲ್ಮಾನರು ಇದುವರೆಗೂ ಒಂದೇ ಒಂದು ಸಮಸ್ಯೆ ಇಲ್ಲ ನಮ್ಮ ಕೋಲಾರ ಜಿಲ್ಲೆನಲ್ಲಿ ನಾವು ಬಹಳ ಅಣತಮಂದ್ರಂತ ಇದ್ದೀವಿ ನೀವು ಒಬ್ಬ ದಲಿತ ಸಂಸದಕ್ಕ ಅವ್ರದ್ದು ಯಾವುದೇ ಪಕ್ಷ ಆಗ್ಬಿಡ್ಲಿ ನಾವು ಪಕ್ಷ ನೋಡಿ ಬಂದಿಲ್ಲ ಆ ಯಪ್ಪ ಒಬ್ಬ ದಲಿತ ಕಮ್ಯುನಿಟಿ ಸಂಸದರು ಅದರಿಂದ ನಾವು ಇದನ್ನ ನಾವು ಕೇಳೋ ರೇಟ್ಸ್ ನಮ್ಗಿದೆ ನಮ್ಮ ನೋವು ಕೂಡ ನಾವು ಹೇಳ್ಬೇಕಾಗ್ತದೆ ನೀವು 4 ದಿವಸದಲ್ಲಿ ಹೋಗಿ ಎಂ ಎಲ್ ಎನ್ ಕೇಳಿರೋದು ಸರಿ ನೀವು ಡೇಟ್ ತಗೊಂಡಿದ್ದೀವಿ ಡಿ ಸಿ ಹತ್ರ ಮಾತಾಡಿರ್ತೀವಿ ನೀವು ಅಪ್ರೂವಲ್ ತಗೊಂಡಿದ್ದೀವಿ ನೀವು ಅದನ್ನೇ ಹೋಗಿ ಎಂ ಪಿ ಹತ್ರ ಮಾತಾಡಿ ಇಲ್ಲ ಫೋನ್ ಮೂಲಕ ಆದ್ರೆ ನೀವು ಮಾತಾಡಿ ಸರ್ ಇಂಥ ಡೇಟ್ ನಾವು ತಗೊಂಡಿದ್ದೀವಿ ಇಂಥ ಡೇಟ್ ತಾವು ಬರ್ಬೇಕಾಗ್ತದೆ ನಾವು ಇನ್ವಿಟೇಷನ್ ತಲುಪಿಸ್ತೀವಿ ಸರ್ ಇನ್ವಿಟೇಷನ್ ಮಾಡಿಸ್ತಾ ಇದೀವಿ ಡೇಟ್ ಫಿಕ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಏನಾದ್ರೂ ಸಂಸದಕ್ಕೆ ಗಮನಕ್ಕೆ ತಂದಿದ್ದೀರಾ ನಿನ್ನೆ 4 ದಿವಸದಿಂದ ಪ್ರೋಟೋಕಾಲ್ ಎಲ್ಲ ಅಪ್ರೂವಲ್ ತಗೊಂಡ್ರಲ್ಲ ಸಂಸದರ ಗಮನಕ್ಕೆ ತಂದಿದ್ದೀರಾ ನೀವು ನೆನ್ನೆದ್ ಬಿಟ್ಬಿಡಿ ಈಗ ನಾವು ಕೇಳೋದೇನಂದ್ರೆ ನೀವು 4 ದಿನದಲ್ಲೇ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದೀರಿ ಇವತ್ತು ಫಿಕ್ಸ್ ಮಾಡಿದ್ರೆ ನಮ್ದು ವಿರೋಧ ಇಲ್ಲ ನಿಮ್ಮ ಸರ್ಕಾರದವರು ಅಕಸ್ಮಾತ್ ಮಕ್ಕಳಿಗೆ ತೊಂದರೆ ಆಗುತ್ತೆ ಅರ್ಜೆಂಟ್ ಮಾಡಬೇಕು ತೊಂದರೆ ಎಲ್ಲ ಮಾಡಿ ಅಲ್ಲ ಸರ್ ನೀವು ಸಂಸದ ಗಮನ ಸರ್ ಈಗ ನೀವು ಬನ್ನಿ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಆ ಸ್ಕೂಲ್ ಹೇಗಿದೆ ಅಂತ ಸ್ಥಿತಿ ಮಕ್ಕಳು ಬೀಳ್ತಾ ಇದೆ ಡಿ ಸಿ ಸಾಹೇಬ್ರ ಹತ್ರ ಹೋಗಿ ನಾನು ಫೋನ್ ಮಾಡಿಸ್ ಡಿ ಸಿ ಸಾಹೇಬ್ರ ಕಡೆಯಿಂದ ಎಂ ಎಲ್ ಎ ಸಾಹೇಬ್ರ ಫೋನ್ ಮಾಡಿಸಿ ಡೇಟ್ ಫೋನ್ ಮುಖಾಂತರ ಸಾಹೇಬ್ರು ಕೂಡ ನಾನು ಸರ್ ಓಕೆ ಅದು ಕರೆಕ್ಟ್ ಇದೆ ನೀವು ಮಾಡಿರೋದು ಡಿ ಸಿ ಸಾಹೇಬ್ರಿಂದ ಎಂ ಎಲ್ ಎ ಫೋನ್ ಮಾಡಿಸಿದ್ರು ತಾನೆ ಡೇಟ್ ತಗೊಂಡು ತಾನೆ ಅದೇ ಡಿ ಸಿ ಸಾಹೇಬ್ರಿಂದ ಸಂಸದ ನೀವು ಫೋನ್ ಮಾಡಿಸ್ಬೇಕಾ ಬೇಡ ಈ ತರ ಡೇಟ್ ಫಿಕ್ಸ್ ಮಾಡಿದ್ರಿ ಸರ್ ತಾವ್ ಇರ್ಬೇಕಂತ ನೀವು ಫೋನ್ ಮಾಡಿಸಿದೀರಾ ಡಿ ಸಿ ಕಡೆಯಿಂದ ಎಂ ಎಲ್ ಎವ್ರಿಗೆ ಫೋನ್ ಮಾಡಿಸಿದ್ರಿ ಬಹಳ ಸಂತೋಷ ಡೇಟ್ ಮಾಡಿರೋದು ಬಹಳ ಸಂತೋಷ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ನೀವು ಇನ್ನೂ ಒಂದ್ ದಿವಸ ಮುಂಚಿತವಾಗಿ ಮಾಡಿದ್ರು ನಮ್ದು ಒಳ್ಳೇದೇ ಮಕ್ಕಳಿಗೆ ಅನುಕೂಲ ಆಗ್ಬೇಕಲ್ಲ ಸ್ಕೂಲು ಡಿ ಸಿ ಅವರು ಎಂ ಎಲ್ ಎ ಕೇಳಿದಂಗೆ ಡೇಟ್ ತಕ್ಕಂಡಂಗೆ ನೀವು ಡಿ ಸಿ ಅವ್ರ ಕಡೆಯಿಂದ ಸಂಸದಕ್ಕೆ ಮಾತಾಡಿಸಿದ್ರ ಅಲ್ಲ ಡಿ ಸಿ ಗೆ ಮಾತಾಡಲಿಲ್ಲ ಇವರು ಟ್ರಾನ್ಸ್ಫರ್ ಆದ್ರಲ್ಲ ನಮ್ಮ ಆಯುಕ್ತರು ಪುರಸಭೆ ಆಯುಕ್ತ ಮುಖಾಂತರ ಫೋನ್ ಮಾಡಿಸಿ ಯಾರಿಗೆ ಎಂ ಎಲ್ ಎ ಸಾಹೇಬ್ ಅದೇ ಪುರಸಭೆ ಆಯುಕ್ತರಿಂದ ಸಂಸದಕ್ಕೆ ಮಾತಾಡಿಸಿದ್ರ ಮಾತಾಡಿಸಿಲ್ಲ
ಹೆಂಗೆ ನಾವು ಯಾವಾಗ ಏನು ಅಂದ್ಕೋಬೇಕು ಸಂಸದರಲ್ವ ಅವರು ಇಲ್ಲ ನಿಮ್ಗೆ ಎಂ ಎಲ್ ಎ ಸರ್ ಈಗ ಎಂ ಎಲ್ ಎನಾದ್ರೂ ಎಂ ಎಲ್ ಹೇಳಬೇಡ ಅಂತ ಹೇಳಿದ್ರ ನಾನು ಮಾತು ಹೇಳ್ಬಿಡ್ತೀನಿ ಸರ್ ಈಗ ನಾನು ಉದ್ದಪುರ ನಂದು ಚಾರ್ಜ್ ಇಲ್ಲ ಗೊತ್ತಿದೆ ಆಮೇಲೆ ಒಂದು ವಿಷಯ ಹೇಳ್ತೀನಿ ನನಗೆ ಈ ಇಷ್ಟೊಂದು ಪ್ರೋಟೋಕಾಲ್ ಇತರ ತಗೋಬೇಕು ಅಂತ ಹೇಳಿ ನನಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ ಅದು ಸಂಪೂರ್ಣವಾಗಿ ಗೊತ್ತಿದ್ರೆ ಸಾಹೇಬ್ರನ್ನೇ ಕೇಳಿ ನಮ್ಮ ಸಾಹೇಬ್ ಮುಖಾಂತರ ನಮ್ಮ ಮೂವ್ ಆಗ್ತಿದ್ವಿ ನಾವು ಈ ತರ ಡೇಟ್ ಕೊಟ್ಟ ಮೇಲೆ ಪ್ರೊಸೀಡಿಂಗ್ ಮಾಡ್ಕೊಂಡು ಆ ಲೆಟರ್ ತಗೊಂಡು ಮಾಹಿತಿನ ಸಾಹೇಬ್ರ ಗಮನಕ್ಕೆ ತಂದ್ವಿ ಅದಕ್ಕೆ ಸಾಹೇಬ್ರು ಈ ತರ ಇದು ಮಾಡ್ತಾರೆ ಅಲ್ಲಲ್ಲ ಸರ್ ಈಗ ನೀವು ಪ್ರೋಟೋಕಾಲ್ ಡಿಸಿಗೆ ಹೇಳ್ಬಿಟ್ಟು ಕಮಿಷನರ್ ಕಡೆ ನೋಡಿ ಸರ್ ಪುರಸಭಾ ಕಮಿಷನರ್ ಕಡೆಯಿಂದ ಎಂ ಎಲ್ ಎ ಹೇಳಿ ಡೇಟ್ ತಗೊಂಡ್ರಿ ಓಕೆ ಒಳ್ಳೇದಾಗ್ಲಿ ಯಾಕಂದ್ರೆ ಮಕ್ಕಳದ್ದು ತೊಂದರೆ ಇದೆ ಅದು ಆಗ್ಬೇಕು ನಮ್ದು ವಿರೋಧ ಇಲ್ಲ ಎಂ ಪಿ ಆದ್ರೂ ವಿರೋಧ ಇಲ್ಲ ನಾನು ಹೇಳೋದಂದ್ರೆ ಎಂ ಎಲ್ ಎ ಮಾತಾಡ್ದಂಗೆ ಎಂ ಪಿ ಎಂ ಪಿ ಅವ್ರಿಗೆ ಹೇಳಿ ನೀವು ಈ ಡೇಟ್ ಫಿಕ್ಸ್ ಮಾಡಿದ್ರೆ ಸರ್ ಅವತ್ತು ಇರಬೇಕು ಬರ್ಬೇಕಂತ ಏನಾದ್ರು ನೀವಾಗ್ಲಿ ನಿಮ್ಮ ಪುರಸಭೆ ಅಧಿಕಾರಿ ಇರ್ಲಿ ಡಿ ಸಿ ಕಡೆಯಿಂದ ಮಾತಾಡ್ಸಿದ್ದೀರಾ ಸರ್ ನಾನೇ ಖುದ್ದಾಗಿ ಮಾತಾಡೋಣ ಅಲ್ಲ ಮಾತಾಡೋ ಏನು ಕೇಳೋದನ್ ಗೊತ್ತಾ ಸರ್ ನಿನ್ನೆ ನೀವು ಹೋಗಿದ್ರೆ ಮಾತಾಡಿ ನನ್ಗೆ ಅದ್ ಬೇಡ ನೀವು ಡೇಟ್ ಫಿಕ್ಸ್ ಮಾಡಿದ್ರಲ್ಲ ಎಂ ಎಲ್ ಎನ್ ಕೇಳಿ ಡೇಟ್ ಫಿಕ್ಸ್ ಮಾಡ್ದಂಗೆ ಸಂಸದರಿಗೆ ಏನಾದ್ರೂ ಮಾತಾಡಿದ್ದೀರಾ ಅಷ್ಟೇ ಅದೇ ಸರ್ ಮಾತಾಡಿದ್ದೆ ಟೋಟಲ್ ಆಗಿ ನಮ್ಗೆ ಗೊತ್ತಾಗ್ತಾ ಇರೋದು ಏನಂದ್ರೆ ಸರ್ ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳು ನೀವು ಕೈ ಬಿಟ್ಟಿರ್ತಕ್ಕಂಥದ್ದು ನೀವು ಈ ರೀತಿಯಲ್ಲಿ ಹಾಗಾಗಿ ದಯವಿಟ್ಟು ಸರ್ ನಿಮ್ಗೆ ಇಲ್ಲಿ ನೀವು ಕೆಲಸ ಮಾಡೋಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ನೋಡಿ ಜಿಲ್ಲಾಧಿಕಾರಿಗಳಿದ್ದಾರೆ ಏನೋ ಸರ್ಕಾರ ಐತೆ ದಯವಿಟ್ಟು ಸರ್ ಸಾಹೇಬ್ರು ಮಾತಾಡಿ ಕಳ್ಸಿದ್ರು ಫೋನ್ ಮಾಡಿ ನಿಮ್ಗೆ ಗಮನಕ್ಕೆ ತಂದಿದ್ರು ಅವ್ರು ಕೇಳ್ತಾ ಇಲ್ಲ ಫೋನ್ ಮಾಡಿ ಇಲ್ಲೇ ಕೊಡ್ತಾ ಇದ್ರ ನಂಬರ್ ಸರ್ ಸರ್ ಸಾಹೇಬ್ರ ಕೊಡ್ತೀನಿ ಕೊಡಿ ಸರ್ ಮಾತಾಡ್ಬೇಕು ಸಂಸದ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದೀರ ನಿಮ್ಮ ಡಿ ಸಿ ಸಾಹೇಬ್ರು ಏನೋ ದಲಿತ ಮುಸ್ಲಿಮರಿಗೆ ಏನಾದ್ರೂ ಮಧ್ಯೆ ವಿಷ ಬೀಜ ಬಿತ್ತಕ್ ಬಂದವ್ರ ಹೇಳ್ರಿ ಯಾಕಂದ್ರೆ ಹಲವಾರು ವರ್ಷಗಳಿಂದ ನಾವು ನೋಡ್ದಾಗಿನಿಂದ ಮುಸಲ್ಮಾನರು ನಾವು ದಲಿತರು ಬಹಳ ಅನ್ಯೋನ್ಯವಾಗಿದ್ದೀವಲ್ಲ ಇದುವರೆಗೂ ಯಾವುದೇ ಡಿ ಸಿಗಳ ಆ ರೀತಿ ನಡ್ಕೊಂಡಿಲ್ಲಲ್ಲ ಈ ಡಿ ಸಿ ಏನಾದ್ರೂ ಮುಸ್ಲಿಂ ಸರ್ಕಾರ ದಲಿತರಿಗೆ ಏನಾದ್ರೂ ಮಧ್ಯೆ ಕಂದಕ ತೊಡಕ್ ಬಂದಿರೋದ ಮುಸ್ಲಿಂ ವಿರೋಧಿ ದಲಿತರು ಅಂತ ರೂಪಿಸಕ್ ಬಂದಿರೋದ ಡಿ ಸಿ ಅವರು ನಾವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇನ್ನು ನೆಕ್ಸ್ಟ್ ಕಾರ್ಯಕ್ರಮಗಳಲ್ಲಿ ಡಿ ಸಿ ವಿರುದ್ಧ ನಾವು ಕಬ್ಬಾಟ ಅಂತ ಆರಿಸಿ ಕಬ್ಬಾಟ ಆರಿಸ್ತೀವಿ ಗ್ಯಾರಂಟಿ ಯಾವುದೇ ಸರ್ಕಾರಿ ಕ್ರಮಗಳಲ್ಲಿ ನಾವು ಡಿ ಸಿ ಒಂದು ಬಿಡಲ್ಲ ಅದೇನು ನಮ್ಮ ಮೇಲೆ ಮಾಡ್ತಾರೋ ಮಾಡಲಿ ಡಿ ಸಿ ಅವರು ಅವ್ರಿಗೆ ಅಧಿಕಾರ ಇದೆ ನೋಡಿ ಇದು ಮಾಡಕ್ಕೆ ಡಿ ಸಿ ಅವರ ನೇರ ಹೊಣೆ ಅಂತ ನಾನಂತೂ ಹೇಳಬಲ್ಲೆ ಯಾಕಂದ್ರೆ ನೀವು ಡಿ ಸಿ ಗಮನಕ್ಕೆ ತರದಿರ ಈ ಕಾರ್ಯಕ್ರಮ ಮಾಡಕ್ ಸಾಧ್ಯನೇ ಇಲ್ಲ ಡಿ ಸಿ ಗಮನಕ್ಕೆ ತಂದಿರ್ತೀರಿ ಇದಕ್ಕೆಲ್ಲ ನೇರ ಡಿ ಸಿನೇ ಒಣಗಾರರಾಗ್ತಾರೆ ಈ ಜಿಲ್ಲಾ ಡಿ ಸಿನೇ ಒಣಗಾರರಾಗ್ತಾರೆ ಇಡೀ ದಲಿತ ಸಮುದಾಯಕ್ಕೆ ಈ ವಿಚಾರದಲ್ಲಿ ನೋವಾಗಿದೆ ಅಂದ್ರೆ ಅದ್ರ ಡಿ ಸಿನೇ ಹೊಣೆ ಈ ತರ ಅವಮಾನ ಆಗಿದೆ ಅಂದ್ರೆ ದಲಿತರಿಗೆ ಡಿ ಸಿನೇ ಹೊಣೆ ಇದಕ್ಕೆ